ನೋಡಿ ನೋಡಿ, ಸ್ಟೇಜಲ್ಲಿ ದೊಡ್ಡ ದೊಡ್ಡ ಜನಗಳೆಲ್ಲ ಗೊತ್ತಿದ್ದಾರೆ. ನಮ್ಮ ಪ್ರಕೃತಿಗೆ ಪರಿಸರದ ಎಂಥದೋ ಸಂಶೋಧನೆಯಂತೆ, ಅದಕ್ಕೆ ಡಾಕ್ಟ್ರೇಟ್ ಕೊಡ್ತಿದ್ದಾರಂತೆ. ನೋಡಿ ಪದಕ್ಕೆ ಎಲ್ಲ ಕೊಡ್ತಿದ್ದಾರೆ. ಮುಂದೆ ಎಲ್ಲಿ ಜಾಬಿಗೆ ಹೋಗ್ತಾರೆ ಅಂತ ನೋಡಬೇಕು. ಭಾರಿ ಒಳ್ಳೆ ಹುಡುಗಿ, ಸ್ವಲ್ಪ ಬಿಲಿ ಇದ್ದಾರೆ ಅಂತ ಅಷ್ಟೇ. ಪ್ರಕೃತಿಯವರಲ್ಲ? ಹಾ, ಬನ್ನಿ ಬನ್ನಿ. ನಿಮ್ಮ ಅಪ್ಪ ಹೇಳಿದ್ರು ಬರ್ತೀರಂತ ಇವತ್ತು. ಹಾ, ಕೂತ್ಕೊಳ್ಳಿ. ಇದು ನನ್ನ ಕ್ವಾಲಿಫಿಕೇಶನ್ ಸರ್. ಹಾ, ತುಂಬಾ ಭಾರ ಉಂಟು. ಓ, ರ್ಯಾಂಕ್ ಸ್ಟೂಡೆಂಟ್, ಡಾಕ್ಟರೇಟ್ ಕೂಡ ಆಗಿದೆ ಅಲ್ಲ. ಮತ್ತ್ಯಾಕೆ ಈ ಫೀಲ್ಡ್ಗೆ ಬಂದ್ರಿ? ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನೇಚರ್ ಬಗ್ಗೆ, ಬಯೋಡೈವರ್ಸಿಟಿ ಬಗ್ಗೆ, ಹಾಗೆ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸರ್. ಹಾಗೆ ಇದರ ಜೊತೆ ಅದರಲ್ಲೂ ಏನಾದರೂ ಒಟ್ಟಿಗೆ ಸಾಧನೆ ಮಾಡಬೇಕಂತ ಆಸೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಯುನಿಕ್ ಆಗಿರಲಿ ಅಂತ. ಅದೇ, ನಿಮಗೆ ಈ ಫೀಲ್ಡ್ ಕಷ್ಟ ಅಂತ ಅನ್ನಿಸ್ಬೋದು, ಫಸ್ಟ್ ಟೈಮ್ ಅಲ್ವಾ, ಮತ್ತೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ನನಗೆ ಸಹ ಆ ಫೀಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು, ನೀವು ಹೇಳಿದ ಫೀಲ್ಡ್ಗಳಲ್ಲಿ. ಆದರೆ ಏನು ಮಾಡೋದು, ಆ ಟೈಮಲ್ಲಿ ಸೈಡ್ ಸರಿಯಾಗಿ ಗೈಡ್ ಮಾಡೋರು ಇರಲಿ, ನಮ್ಮ ದಾರಿ ನಮಗೆ, ಬಿದ್ದದೇ ಗುಂಡಿಗೆ. ಹಾಗಿದನ್ನು ನಡ್ಸ್ಕೊಂಡು ಹೋಗ್ಬೇಕು. ಮತ್ತೆ ಅಂತ ಹೇಳಿದ್ರೆ, ನಾವು ನೇಚರ್ ರಿಲೇಟೆಡ್ ಆಗಿ ಏನಾದರೂ ಒಂದು ರಿಸರ್ಚ್ ಆಗಿರ್ಬೋದು, ಡಾಕ್ಯುಮೆಂಟ್ರಿ, ಮ್ಯಾಗ್ಝಿನ್ ಟೈಪಲ್ಲಿ ಮಾಡುವ ಅಂತಿದ್ದೇವೆ. ತುಂಬ ಒಳ್ಳೆ ಪಾಯಿಂಟ್ ಸರ್. ಹಾಂ, ಆದರೆ ಯಾರು ಸಹ ಒಂದು ಸಪೋರ್ಟ್ ಇಲ್ಲ, ಏನು ಮಾಡ್ತೇವೆ ನೋಡಬೇಕು. ನಾವು ನಮ್ಮ ಶ್ರಮವನ್ನು ಪಡ್ತಾ ಇದ್ದೇವೆ, ಏನಾಗ್ತದೆ. ನಾವು ಈ ವಾರ ಒಂದು ಆಗ ಒಂದು ಫೈಲ್ ಹೇಳಿದ್ದಾರೆ. ಆಯ್ತಾ? ಅದು ಇಲ್ಲ ಸರ್. ಹೋಗಿ ಮಾಡಿ. ಏನು ಮಾಡೋದು ಹೇಳಿ, ಈ ನೇಚರ್ ಫೀಲ್ಡ್ಗೆ ಇಂಟ್ರೆಸ್ಟ್ ಇರುವವರೇ ಸಿಗಲ್ಲ, ಸಿಕ್ಕಿದ್ರು ಇಂಥವರೇ. ಇದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಆದರೆ ಹುಡುಗಿ ಅಂತೂ ಬರೀ ಪಾಪ. ಮತ್ತೇನಂತ ಹೇಳಿದ್ರೆ, ನಿಮಗೆ ಯಾವ್ದೆಲ್ಲ ಯೂನಿವರ್ಸಿಟಿಯಿಂದ ಆಫರ್ಸ್ ಎಲ್ಲ ಬಂದಿತ್ತು? ಹಾ, ಒಂದೆರಡು ಮೂರು ಯೂನಿವರ್ಸಿಟಿಯಿಂದ ಆಫರ್ಸ್ ಬಂದಿತ್ತು. ನಾನು ಹೀಗೆ ನೇಚರ್ ರಿಲೇಟೆಡ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಹೇಳಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಸರ್, ಹಾಗೆ ಹೋಗ್ಲಿಲ್ಲ ಅದಕ್ಕೆ. ಅದಿರಲಿ ಮೇಡಮ್. ಮತ್ತೆ ಈ ಸಲ ನಾವು ಪ್ಲಾಸ್ಟಿಕ್ ರಿಲೇಟೆಡ್ ಆಗಿ, ಪ್ಲಾಸ್ಟಿಕ್ ಇಂದ ಸಫರ್ ಆಗ್ತಿರುವವರ ಬಗ್ಗೆ ಒಂದು ಸ್ಟಡಿ ಮಾಡಿ ಆರ್ಟಿಕಲ್ ಬರೆಯುವಂತಿದ್ದೇವೆ. ಓ, ತುಂಬಾ ಚಂದ ಉಂಟು ಸರ್ ಟಾಪಿಕ್. ಚೆನ್ನಾಗಿದೆ ಹೌದು, ಅದಕ್ಕೆ ಎಷ್ಟೇ ವರ್ಕ್ ಬೇಕು, ಹಾಗೆ ಹಾಗೆ ಸ್ವಲ್ಪ ಸ್ಟಡಿ ಸಹ ಮಾಡ್ಬೇಕು ಸ್ವಲ್ಪ. ಅದನ್ನ ನಿಮ್ಗೇನೆ ಕೊಡುವಂತಿದ್ದೇನೆ, ಹೇಗೆ ಮಾಡ್ಬೋದಲ್ಲ? ಖಂಡಿತ ಮಾಡ್ತೇನೆ ಮಾಡ್ತೇನೆ, ನಂಗೂ ಹೊಸ ಟ್ರೈ, ನಾನು ಮಾಡ್ಬೇಕು. ಅದೇ, ನಿಮ್ಗೆ ಈಗ ಫಸ್ಟ್ ಅಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ಅದೇ, ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತದೆ. ಪರವಾಗಿಲ್ಲ, ನಾನು ಹೊಸತಾಗಿ ಏನಾದರೂ ಟ್ರೈ ಮಾಡ್ಬೇಕಂತಿದ್ದೇನೆ. ಖಂಡಿತ ಮಾಡ್ತೇನೆ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಯ್ತು ಹಾಗಾದ್ರೆ. ಹಾ ಸರಿ ಸರ್, ಬರ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವತ್ತಿನ ಪೇಪರ್, ಹಾ, ನಿಮ್ಮ ಗ್ರಹ ಬಲಗಳು, ತುಲಾ ರಾಶಿ, ದೇಹದ ಆರೋಗ್ಯದ ಬಗ್ಗೆ ಜಾಗೃತ ವಹಿಸಿ. ಆರೋಗ್ಯ ಸರಿ ಇಲ್ಲ. ರಾಶಿಫಲ ಇಲ್ಲದ ಪೇಪರ್ ಒಳ್ಳೆದಿಲ್ಲ ಅಂತ ಲೆಕ್ಕ. ಮತ್ತೊಂದು ಪೇಪರ್, ಸುದ್ದಿ ಬಿಡುಗಡೆ ಕ್ಷಣ ಕ್ಷಣದ. ಮತ್ತೆ ಅದು ಮಗು ಯಾಕೆ ಹಾಗೆ ಮಾಡ್ತಾ ಉಂಟು? ನೀವು ಅದ್ರ ಅವಸ್ಥೆ ಕೇಳಿದ ಮಾರ್ರೆ, ಅದ್ರ ಅವಸ್ಥೆ ಎಲ್ಲ ನಿಮ್ಗೆ ಹೇಳಿದ್ರೆ ಇಷ್ಟು ದೊಡ್ಡ ಕತೆ, ಆ ಕತೆ ಎಲ್ಲ ನಿಮ್ಗೆ ಯಾಕೆ, ಹೋಗಿ ಸುಮ್ನೆ. ಇಲ್ಲ ಇಲ್ಲ, ಅದೆಂತಕ್ಕೆ ಹಾಗೆ ಮಾಡ್ತಾ ಉಂಟು? ಅದು ದೊಡ್ಡ ಕತೆ. ಅದು ಮೊನ್ನೆ ಅವರ ತಾಯಿ ಮೊನ್ನೆ ಪಕ್ಕದ ಮನೆಯಲ್ಲಿ ಕಸ ಮಾಡ್ತಾ, ನೀವು ಅವರ ಮನೆಯ ಫಂಕ್ಷನ್ ಬಂದಿದ್ರಲ್ಲ, ಅವರದ್ದೇ ಮಗು. ಅದು ಅವರ ತಂದೆಯದ್ದೊಂದು ಕತೆ ಉಂಟು. ನೋಡಿಮ್ಮ, ನಾನು ಅವತ್ತೇ ನಿಮಗೆ ಹೇಳಿದ್ದೆ ಕೆಲಸವನ್ನು ಬಿಡಿಸಿ ಅಂತ. ಇವನಾದರೂ ಸಹ ಕೇಳಲಿಲ್ಲ, ಈಗ ಫೈನಲ್ ಸ್ಟೇಜಿಗೆ ಎತ್ತಿದ್ದಾನೆ. ದೇವರ ಮೇಲೆ ಭಾರ ಹಾಕಬೇಕಷ್ಟೇ, ನಾವೇನು ಮಾಡಲಿಕ್ಕಾಗಲ್ಲ. ಡಾಕ್ಟ್ರೆ, ಪೇಷಂಟ್ ಹೇಗಿದ್ದಾರೆ? ಅವರು ಫೈನಲ್ ಸ್ಟೇಜಿಗೆ ಹೋಗಿದ್ರು. ಮೊದಲೇ ಫ್ಯಾಕ್ಟ್ರಿ ಕೆಲಸ ಬಿಡ್ಲಿಕ್ಕೆ ಹೇಳಿದ್ದೆ, ಈಗ ಹೋಗಿಬಿಟ್ರು.
ಜೀವಕ್ಕೆ ದೀಪವು ಬೇಕಾಗಿದೆ. ಬಾಳಿನ ಸಮರದ ಈ ಚಕ್ರವ್ಯೂಹದೊಳಗೆ ಹೊರಬರಲು ಕಾತರ ದಾರಿಯತ್ಯಂತ ದೂರ ಹೊರಬರಲು ಕಾತರ ದಾರಿಯತ್ಯಂತ ದೂರ ಈ ಆತ್ಮದ ಈ ಬವಣೆಯು ನಿರಂತರ ಈ ಆತ್ಮದ ಈ ಬವಣೆಯು ನಿರಂತರ ಕಾಣಲು ಸುಂದರ ನಿಮ್ಮಲ ಪರಿಸರ ಬನ್ನಿ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಫೈಲ್. ಏನು ಬಾರಿ ಬೇಜಾರಲ್ಲಿದ್ದೀರಿ? ಅದೇ ಸರ್, ಅದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿದ್ದಾರೊಬ್ರು ತೀರಿ ಹೋದ್ರಂತೆ. ಅದು ಪ್ಲಾಸ್ಟಿಕ್ನ ಎಫೆಕ್ಟ್ ಇಂದಾಗಿ ತೀರಿ ಹೋದದಂತ ಹೇಳ್ತಿದ್ರು. ಅದನ್ನ ನೋಡಿ ಅವರ ಮಗು ತುಂಬಾ ಬೇಜಾರದಲ್ಲಿದ್ದು ತುಂಬಾ ಡಿಪ್ರೆಸ್ಡ್ ಆಗಿದ್ದಾಳೆ. ನಂಗೆ ನಿನ್ನೆಯಿಂದ ಅದೇ ತಲೆಯಲ್ಲಿ ಓಡ್ತಾ ಉಂಟು ಸರ್. ತುಂಬಾ ಸೊಸೈಟಿಯಲ್ಲಿ ಹೀಗೆಲ್ಲ ಆಗ್ತಾ ಇರ್ತದೆ. ಪ್ಲಾಸ್ಟಿಕ್ ಪ್ರೊಡಕ್ಷನ್ ಬ್ಯಾನ್ ಆಗಬೇಕಂತ ಇದ್ರು ಸಹ ಅದರ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ವರ್ಕರ್ಸ್ ಹೊಟ್ಟೆಪಾಡು, ಏನು ಮಾಡಲಿಕ್ಕಾಗ್ತದೆ? ಸುಜಾ, ಇದನ್ನೊಂದು ಎಡಿಟರ್ ಹತ್ರ ಕೊಡು ಸರ್. ಮತ್ತು ಈ ವಾರದಲ್ಲಿ ನಾನು ಆ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಯ ವರ್ಕರ್ಸ್ ಹತ್ರ ಇಂಟರ್ವ್ಯೂ ಮಾಡಿ ಅದರ ಬಗ್ಗೆ ಆರ್ಟಿಕಲ್ ಬರೆಯುವ ಅಂತಿದ್ದೇನೆ ಸರ್. ಹ್ಞೂ, ಪರವಾಗಿಲ್ಲ, ಮಾಡಿ. ರಿಸ್ಕಿ ಉಂಟು ಸ್ವಲ್ಪ ಕೆಲಸ, ಅದು ನಿಮ್ಮ ಜಾಗ್ರತೆಯಲ್ಲಿ ನೀವಿರಬೇಕಾಗ್ತದೆ ಸರ್. ಆಯ್ತು ಆಯ್ತು ಆಯ್ತು. ಮೇಡಮ್, ಇಂಟರ್ವ್ಯೂ ಮಾಡ್ಬೇಕಿತ್ತು ವರ್ಕರ್ಸ್. ನಮ್ಮ ಓನರ್ ಬಂದ್ರೆ ಬೈತಾರೆ ಈಗ. ಓನರ್ ಹತ್ರ ಬೇಡ ಬೇಡ, ಆಗುದಿಲ್ಲ ಆಗುದಿಲ್ಲ ಈಗ ಸರ್. ಇವರು ಯಾರೋ ಪೇಪರ್ನವರಂತೆ. ಪೇಪರ್ನವರ? ಪೇಪರ್ನವರು ಯಾರು ಬರೋದು ಬೇಡ, ಹೊರಗಾಕಿ ಹೊರದುಡಿ ಅವರನ್ನು. ಮರ್ಯಾದೆ ತೆಗ್ಲಿಕ್ಕೆ ಬರಬೇಡಿ ನಮ್ಮದೆಲ್ಲ. ಸರಿ ಕೆಲಸ ಮಾಡಿರಾ? ಎಂತ ಮಾಡುದು ನೀವು ಇಲ್ಲಿ? ಮಾಡ್ತೇವೆ ದನಿ. ಸರಿ ಕೆಲಸ ಮಾಡಿ. ಏನಾ ಏನಾ ಫ್ಯಾಕ್ಟ್ರಿ ಅವ ಹೊರಗಾಕಿದ್ದಾನಿಂದ ನಮ್ಮ ಹುಡುಗಿ ಅಂತ ಸುಮ್ಮನಿರುವುದಿಲ್ಲ. ನೋಡಿ ನೋಡಿ, ಪ್ರೆಸಿಡೆಂಟಿಗೆ ಪತ್ರ ಬರೀತಿದ್ದಾರೆ, ನೋಡುವ ಎಂತ ಆಗ್ತದೆ ಅಂತ. ಓ ಭಾಸ್ಕರ್ ಅಣ್ಣ. ಓ ಮಾಸ್ಟ್ರೆ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇರಲಿ ಮಾರ್ರೆ, ಅದೆಲ್ಲ ಬೇಡ. ಯಾಕೆ ಮಾಸ್ಟ್ರೆ? ನಾನು ಫಸ್ಟಿಗೆ ಭವಿಷ್ಯ ಓದೋದು ಆಯ್ತಾ? ಹಾಂ, ಓದಿ ಓದಿ. ಇದೆಂತ ಪೇಪರಲ್ಲಿ? ದೇಶದ ಭವಿಷ್ಯ ಬದಲಾವಣೆ. ಹಾಂ, ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳಿಗೆ ನಿಷೇಧ ಹಾಗೂ ಪರ್ಯಾಯ ವ್ಯವಸ್ಥೆ. ಸಾಮಾಜಿಕ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಕಠಿಣ ಕ್ರಮ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬದಲು ಪರ್ಯಾಯ ವ್ಯವಸ್ಥೆ ಮಾಡಲು ಬೇಕಾದ ಕಚ್ಚಾ ಸಾಮಗ್ರಿಗಳನ್ನು ಬೆಳೆಸಲು ಉತ್ತೇಜನ. ಯಾರು ಮಾರೆ? ಇಲ್ಲಿ ಮಾಸ್ಟ್ರೆ, ಇದೊಂದು ಕಾನೂನು ಮಾಡಿದಾರಂತೆ. ಸರ್ಕಾರದ ಈ ನೀತಿ ನಿಯಮಗಳನ್ನು ಪಾಲಿಸದೇ ಇದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದೆಂತ ಉಂಟು, ಡಾಕ್ಟರ್ ಪ್ರಕೃತಿ ಅವರು ಬರೆದ ಸಂಶೋಧನಾ ವರದಿಯ ಪ್ರಕಾರ. ¶¶
ಇದವಳೆ ಮಾರೆ, ಮೊನ್ನೆ ನಾನು ಅವಳಿಗೆ ಡಿಗ್ರಿ ಕೊಟ್ಟದ್ದು. ಹಾ, ಬಹಳ ಚುರುಕು ಮಾರೆ ಅವಳು, ನನ್ಗೆ ಗೊತ್ತು. ಹೌದಾ? ಒಳ್ಳೆದಾಗಲಿ. ಭಯಂಕರ ಮಾಷೆ ನೀವು. ಎಂತ ಕಿರಿಕಿರಿ ಮಾರೆ ಗೌರ್ಮೆಂಟ್ ಇದ್ದು. ಅಲ್ಲ ಮಾರೆ, ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿ ಹಾಕಿದ್ದಾರೆ. ಇಲ್ಲಿ ಮೆಷಿನ್ ಎಲ್ಲ ಯಾರು ಅವದಂದಾಗ್ತಾನಂತೆ. ಮೊನ್ನೆ 1 ಲಕ್ಷ ಹೋಗಿ ಕೊಟ್ಟದ್ದು ಮಾರೆ. ಮೆಷಿನ್ ಕೊಡ್ತಾರಂತೆಯಾ? ನಿಲ್ಲು ಒಂದು ನಿಮಿಷ ಬಿಂದು. ಅಲ್ಲಿ ಕಾಟನ್ ತಂದಾಗ್ಲಿ ಕೇಳು ಆಯ್ತಾ, 2 ಲೋಟು. ಮತ್ತೆ ಪಾಲಿಸ ತಂದಾಗ್ಲಿ ಕೇಳು. ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಮಾರೆ, ಸೆಕ್ ಲಾಸ್ ಉಂಟು ಮಾರೆ ನನಗೆ ತುಂಬಾ. ಅವು ಅಷ್ಟು ಕೊಟ್ಟರೆ ಸಹ ನಾನೆಂತ ಮಾಡುದು? ಸೆಕ್ ಬಟ್ಟೆದು ಬ್ಯಾಗ್ ಅಂತೆ ಮಾರೆ, ಪಾಲಿದ ಬಟ್ಟಲಂತೆ. ಪ್ಲಾಸ್ಟಿಕ್ ಅಲ್ಲಿ ಒಂದರಲ್ಲಿ ಎಲ್ಲ ಆಗ್ತಿತ್ತು, ಈಗ 2 ಇಟ್ಕೊಂಡು ಬರ್ಬೇಕು ನಾನು. ನಮಸ್ತೆ ಮೇಡಮ್. ಏನು ಲೆಟರ್ ಬರ್ದದ್ದು ಮೇಡಮ್? ಗೌರ್ಮೆಂಟಿಗೆ ಸಮಸ್ಯೆ ಜೊತೆಗೆ ಪರಿಹಾರ ಕೂಡ ಕೊಟ್ಬಿಟ್ರಲ್ಲ, ಗ್ರೇಟ್ ಮೇಡಮ್, ರಿಯಲಿ ಗ್ರೇಟ್. ಹಾಗೇನಿಲ್ಲ ಸರ್, ಎಲ್ಲ ನಿಮ್ಮ ಸಪೋರ್ಟಿಂದಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯ್ತು ನಂಗೆ. ನಮ್ದೆಂತ ಸಪೋರ್ಟ್ ಅಪ್ಪ, ಎಲ್ಲ ನಿಮ್ಮ ಟ್ಯಾಲೆಂಟ್. ಇನ್ನೇನೆಲ್ಲ ಪ್ಲಾನ್ ಉಂಟು ಮೇಡಮ್? ಮುಂದೆ ನಿಮ್ಮ ಲ್ಯಾಬ್ ಕೂಡ ತುಂಬ ಡೆವಲಪ್ ಆಗಿದೆ ಅಲ್ಲ ಸರ್, ನಾನು ಕೂಡ ರಿಸರ್ಚ್ ಫೀಲ್ಡಲ್ಲಿ ಹೋಗಬೇಕು ಅಂತ ನನಗೆ ಹಾಗೆ ಇರೋದು ಆಸೆ. ಮತ್ತು ಇನ್ನು ಮರದ ಎಕ್ಸ್ಟ್ರಾಕ್ಟ್ ಮತ್ತು ಹಾಳೆ ಅಂಥದ್ದನ್ನೆಲ್ಲ ಯೂಸ್ ಮಾಡಿಕೊಂಡು ಹೊಸ ಪ್ರಾಡಕ್ಟ್ಸ್ ಮಾಡಿ, ಇದರಿಂದಾಗಿ ರೈತರಿಗೂ ತುಂಬ ಒಳ್ಳೆಯದಾಗ್ತದೆ ಮತ್ತು ಗ್ರೀನರಿಯೂ ಜಾಸ್ತಿ ಆಗ್ತದೆ, ಕಮರ್ಷಿಯಲಿಯೂ ತುಂಬ ಒಳ್ಳೆಯದು. ಹಾಗೆ ನೋಡುವ ಸರ್ ಎಂತೆಲ್ಲ ಆಗ್ತದೆ ಅಂತ. ಓಕೆ, ಹೋಪ್ ಫಾರ್ ದ ಬೆಸ್ಟ್. ನಾನು ಟ್ರೈ ಮಾಡ್ತೇನೆ. ಹಾಂ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಹಲೋ ಅಣ್ಣ, ಇದು ಹತ್ತಿದು 10 ಲೋಡ್ ಕಮ್ಮಿ ಆಗಿದಲ್ಲ, 10 ಲೋಡ್ ಬೇಕಿತ್ತು. ಹಾಂ ಹೌದೌದು, ನಿಮ್ಮ ಮದುವೆಗೆ ಪಾಳೆ ಬಟ್ಟಲು ಬೇಕು ಅಂತ ಹೇಳಿದ್ರಲ್ಲ. ಹಾಂ ಕಮ್ಮಿ ಆಡುವ, ಕಮ್ಮಿ ಆಡುವ, ಕಮ್ಮಿ ಆಡುವ. ಹಾಂ ನಿಮಗೆ ಸ್ಪೂನೆಲ್ಲ ಫ್ರೀ ಕೊಡುವ. ಪ್ಲಾಸ್ಟಿಕ್ ಲೋಟವ? ಇಲ್ಲ ಇಲ್ಲ, ಪ್ಲಾಸ್ಟಿಕ್ದು ವಿಷಯವೇ ಇಲ್ಲ. ಹೌದು, ಪ್ಲಾಸ್ಟಿಕ್ ಲೋಟೆಲ್ಲ ಬಿಟ್ಟಿವೆ, ಈಗೆಲ್ಲ ಪಾಲಿದ್ದೆ. ಪಾಲೆದು ಮತ್ತೆ ಹತ್ತಿದ್ದು ಬ್ಯಾಗು. ಸರಿ ಆಯ್ತಾಯ್ತು, ಆಯ್ತಾಯ್ತು, ನಿಮಗೆ ಕೊಡುವ, ಕಳಿಸಿ ಕೊಡ್ತೇನೆ. ಸರಿ ಸರಿ. ಎಂತ ಭಾಸ್ಕರ ಅಣ್ಣ, ಈ ಸಲ ನನ್ನ ಅಡಿಕೆ ಎಲ್ಲ ಉದುರಿ ಹೋಗಿದೆ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ, ತುಂಬಾ ನಷ್ಟದಲ್ಲಿದ್ದೇನೆ. ಎಂತ ಮಾಡೋದು ಅದಕ್ಕೆ ತರಬೇತಿ ಮಾಡುದು ಎಂತ ಮಾಡ್ರೆ? ಅಡಿಕೆ ಹಾಳೆ ಉಂಟಲ್ಲ, ಅದನ್ನು ಫ್ಯಾಕ್ಟ್ರಿ ಅಡಿಕೆ ಹಾಳೆ ತಗೊಂಡು ಫ್ಯಾಕ್ಟ್ರಿ ಕೊಡಿ, ನಿಮಗೆ ಅಡಿಕೆ ಎಷ್ಟು ಹಣ ಬರ್ತದೆ? ನೀವು ಉದ್ಯೋಗ ಮಾಡಬೇಕು ಅಂತಿಲ್ಲ, ಕೃಷಿ ಆಗಿರೋ ಅಡಿಕೆ ಹಾಳೆಯನ್ನು ಕೊಟ್ಟೇ ನೀವು ಹಣ ಮಾಡಿ ಜೀವನ ಮಾಡ್ಬೋದು. ಏ ಮಾಡೋದಂತಿದ್ದೇನೆ, ಈಗ ಎಲ್ಲ ಹಾಳೆ ತಟ್ಟೆನೆ ಉಪಯೋಗ ಮಾಡ್ತಿದ್ದೇನೆ, ನೋಡೋದು ಎಂತ ಅದೇ ಮಾಡ್ಬೇಕಂತ. ಇಲ್ಲ ಎಂತ ನಷ್ಟ ಮಾರೆ. ಸರ್ ನೀವು ಅದಕ್ಕೆ ಎಂತ ತಲೆಬೇಸಿ ಮಾಡುದು? ಈಗ ನೋಡಿ, ನನಗೆ ಅಡಿಕೆ ತೋಟ ಇಲ್ಲ, ನಾನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳಿಲ್ಲ, ಇಂಕ ಫ್ಯಾಕ್ಟ್ರಿ ಲಾರಿ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಅಣ್ಣಿಲೆ ಕಾಯಿ ತಗೊಂಡು ಹೋಗ್ಲಿಕ್ಕೆ ಅಂತ ಅಣ್ಣಿಲೆಕಾಯಿ ಅವತ್ತು ಯಾರು ಕೊಟ್ಟದ್ದು ತೋಡಿನ ಬದಲು ಬೀಸಾಡಿದ್ದ. ಹೌದು, ಅದು ಅಣ್ಣಿಲೆಕಾಯಿ ಬಿದ್ದದನ್ನ ಹೆಕ್ಕಿ ಗೋಣಿಯಲ್ಲಿ ಹಾಕಿಟ್ಟದ್ದು, ಅದು ಇಂಕ ಮಾಡ್ಲಿಕ್ಕೆ ಬೇಕು, ನಮ್ಮ ಹೇಳ್ಬೇಕು ಅಂತ ಬಾರಿ ಕೈ ಕಾಲು ಬೀಳ್ತೀವಿ. ಅವರಿಗೆ ತಗೊಂಡು ಹೋಗಿ ಲಾರಿ ಕಳಿಸ್ತಾರೆ. ಇದೆಂತ ಮಾಷ್ಟ್ರ? ಅದು ತೋಟದಲ್ಲಿ ಕೆಲಸ ಮಾಡಿ ಎಂತಾದ್ರೂ ತಿನ್ಲಿಕ್ಕೆ ಬೇಕಲ್ಲ, ಅದಕ್ಕೆ ತಂದದ್ದು. ಎಂತ ನೋಡಿ ಹಾಳೆ ತಟ್ಟೆ ರಣಿ ಸೇಮೆ ಸೇಮೆಂಡ. ಹಾ ಸೇಮೆ ಸೇಮೆ ಜಿತ್ತು ಕೂಡಿ ಉಂಟು ಬೋಡಂಬೆ. ಈಗ ಹಾಳೆ ಹಾಳೆ ಇದ್ರಿಂದ ಹಾಳೆದ್ದು ಸ್ಪೂನ್ ಕೂಡ ಮಾಡ್ತಾರೆ. ಹೌದಾ? ಮತ್ತೆ ಸ್ಪೂನ್ ಕೂಡ. ಮತ್ತೆ ಇದು ನೋಡಿ ಬಟ್ಟೆದು ಚೀಲ. ಈಗ ಪ್ಲಾಸ್ಟಿಕ್ ಚೀಲ ಎಲ್ಲ ಇಲ್ಲಲ್ಲ, ಬಟ್ಟೆದ್ದೆ ಚೀಲ ನೋಡಿ. ಎಲ್ಲ ನೋಡ್ಲಿಕ್ಕೆ ನಿನ್ನ ತಂದೆಯವರು ಇರಬೇಕಿತ್ತು. ನಾವೀಗ ಇಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೊಬ್ರು ಕಾರಣ ಇದ್ದಾರೆ. ಇವರೇ ನೋಡು. ಹಾ ಇವರ? ನಮಸ್ತೆ. ಬದಲಾವಣೆ ಆಗದೇ ಇರುವುದು ವಿರಳ, ಮೂಲ ಕಾರಣ ಹುಡುಕಿದರೆ ಕಷ್ಟ ಎನ್ನುವುದು ಸರಳ. ಹುಡುಕಬೇಕು ಶಾಶ್ವತ ಪರಿಹಾರ, ಕಠಿಣ ಕ್ರಮ ಅದಕ್ಕೆ ಸಹಕಾರ. ಮನಸ್ಸು ಮಾಡಬೇಕು ನಮ್ಮ ಸರಕಾರ, ಪ್ಲಾಸ್ಟಿಕ್ ರಹಿತ ಜೀವನ ಆರೋಗ್ಯಕರ. ಪ್ರಕೃತಿಯ ಮೇಲೆ ಇರಲಿ ನಮ್ಮ ಮಮಕಾರ.